ಹೆಂಡತಿನೂ ಅಷ್ಟು ಪ್ರೀತಿಯಿಂದ ನೋಡಿರಲ್ಲ. ಒಂದ್ಸತಿ ಸುಮ್ನೆ ಬೈಕ್ ಅನ್ನು ನೋಡ್ಕೊಂಡು ಚಡ್ಡಿ ಹಾಕೊಂಡು ಹೋದ್ರೆ ಇಲ್ಲಿ ಕೂದಲೆಲ್ಲ ಸುಟ್ಟ ಬಿಡುತ್ತೆ. ಇಲ್ಲಿ ಕಬಾಬ್ ಆಗಿರುತ್ತೆ. ಹಾರ್ಲಿ ಡೇವಿಡ್ಸನ್ 48 ಅಂತ 1948 ಅಲ್ಲಿ ಒಂದು ಬೈಕ್ ಬಿಟ್ಟಿದ್ರು ಹಾರ್ಲಿ ಡೇವಿಡ್ಸನ್ ಅವರು. ಇದು ತುಂಬಾ ಲೌಡಿದು, ಸಿಕ್ಕಾಪಡೆ ಲೌಡಿದು. ಈ ಸೌಂಡ್ ಕೇಳಿ ಯಾರು ಬೈದಿಲ್ಲೋ ನಿಮ್ಗೆ ಅಂತ? ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ನೇಮ್ ಇಸ್ ಮಧು. ಇವತ್ತು ನನ್ನ ಒಂದು ಫೇವ್ರೇಟ್ ಸೆಷನ್ ಕರ್ಕೊಂಬಂದಿದ್ದೀನಿ. June 2 ಯದಾ ಯದಾಹಿ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬರೀ ಸಿನಿಮಾ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ, ಬೇರೆ ಏನಾದರೂ ವಿಷಯ ಹೇಳಬೇಕಲ್ಲ ನಿಮಗೆ, ಇಂಟ್ರೆಸ್ಟಿಂಗ್ ಸ್ವಾರಸ್ಯಕರ ಅಂತ. ಸೊ ಅದಕ್ಕೋಸ್ಕರ ನಮ್ಮ ದಿಗಂತ್ ಅವ್ರದ್ದು 2 ಬೈಕ್ ಇದೆ, ತುಂಬ ಕಾಸ್ಟ್ಲಿ ಬೈಕ್ ಅದು. 1000+ CC ಆ್ಯಂಡ್ 1200 CC. ಅದು ಯಾವ ಬೈಕು ಏನು ಅಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ ಸರ್. ಹಾಯ್. ಹಾಯ್. ಆರಾಮಾ? ಆರಾಮ್. ತಿಮ್ಮಯ್ಯ ತಿಮ್ಮಯ್ಯ ಲಾಸ್ಟ್ ನಮಗೆ ಮೀಟ್ ಮಾಡಿದ್ದು. ಸೊ ಅದಾದ್ಮೇಲೆ ಗಾಳಿಪಟಾಕಿ ನಾನು ಸಿಕ್ಕಾಗಿಲ್ಲ. ಸೊ ಹೆಂಗಿದ್ರ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ದೊಡ್ಡ ದೊಡ್ಡ ಕುದುರೆ ಎರಡನ್ನೂ ಹಾಕೊಂಡು ಕುತ್ಕೊಬಿಟ್ಟಿದ್ರ, ಏನು ಸಮಾಚಾರ ಅಂತ? ಅದೇನು ಗೊತ್ತಾ, ನೀವು ಬೈಕ್ ಲವರ್ಸನ್ನು ಕೇಳಿ ನೋಡಿ, ಒಂದೊಂದ್ಸತಿ ಅವರು ಹೆಂಡತಿನೂ ಅಷ್ಟು ಪ್ರೀತಿಯಿಂದ ನೋಡಿರಲ್ಲ, ಒಂದೊಂದ್ಸತಿ ಸುಮ್ಮನೆ ಬೈಕನ್ನು ನೋಡಿಕೊಂಡು ಅದನ್ನ ಅಡ್ಡವೈರ್ ಮಾಡಿಕೊಂಡು ಆ ಬ್ಯೂಟಿನ ಓಕೆ ಆ ಥರ ಮಾಡ್ತಾ ಕೂತ್ಕೊಂಡಿದ್ದೆ. ಸುಮ್ಮನೆ ಮುಟ್ತಾ ಇರೋದು? ಹಾಂ, ಸುಮ್ಮನೆ ಅಂದರೆ ಕ್ಲೀನ್ ಮಾಡೋದು, ಇದನ್ನ ಏನಾದ್ರು ಮಾಡಿಫಿಕೇಶನ್ ಮಾಡೋದು, ಆ ಥರದ್ದೆಲ್ಲ ಸುಮ್ಮನೆ ಯೋಚನೆ ಮಾಡ್ತಾನೆ ಇರ್ತೀನಿ. ಸರ್, ಆಕ್ಚುಲಿ ಒಂದು ಏನು ಗೊತ್ತಾ, ಯಾವುದಾದ್ರೂ ಒಂದು ದೊಡ್ಡ ಗಾಡಿ ಇಟ್ಕೊಂಡಿದ್ರೆ ಅದನ್ನೇ ಮೇಂಟೈನ್ ಮಾಡೋದು ಕಷ್ಟ. ಆ್ಯಂಡ್ ಇದೊಂದು ಆನೆ ಅದೊಂದು ಆನೆ, ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ? ಪೆಟ್ರೋಲ್ ಹೆಂಗೆ, ಏನು ಕತೆ, ಏನು ಮೇಂಟೆನೆನ್ಸು? ನಿಜ ನಿಜ, ಇದು ಎರಡು ಹೆವಿ ಮೇಂಟೆನೆನ್ಸೇ, ಅದು ಮಾತ್ರ ಅಕ್ಷರ ಸಹಿ ಸತ್ಯ. ಬಟ್ ಏನಂದರೆ ಅದೊಂದು ಇರುತ್ತಲ್ಲಪ್ಪ, ಒಂದು ನನಗೆ ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಿಂದನು, ಒಂದು ಸೂಪರ್ ಬೈಕ್ ಇಡಬೇಕು ಅಂತ. ಸೊ ಆಮೇಲೆ ಅದು ಯಾವಾಗ ನಾನು ಅಂದರೆ ಒಂದು ಸ್ವಲ್ಪ ದುಡಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ, ಆವಾಗ ತೊಗೊಂಡಿದ್ದು ಈ ಬೈಕು. ನನಗೆ ತುಂಬ ಇಷ್ಟವಾದ ಬೈಕು ಹಾರ್ಲಿ ಡೇವಿಡ್ಸನ್. ಸೊ ನನಗೆ ಇದೆರಡರಲ್ಲಿ ಫಸ್ಟ್ ಇದು ಫಸ್ಟ್ ಇದು ಓಕೆ, ಅದಾದ್ಮೇಲೆ ಇದು ಆಮೇಲೆ ಇದು ತೊಗೊಂಡೆ. ನನಗೆ ಆಮೇಲೆ ಫಾಸ್ಟ್ ಓಡಿಸೋದು ಹುಚ್ಚಿಲ್ಲ ನನಗೇನಂದರೆ, ಲಾಂಗ್ ರೈಡ್ ಹೋದ್ರೂ ನೀಟಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋದು. ಸೊ ಇಟ್ಸ್ ಅ ಕ್ರೂಸರ್. ಓಕೆ, ಇದು ಅಷ್ಟೇ, ಇದು ಸೆಮಿ ಕ್ರೂಸರ್, ಇದು ಫಾಸ್ಟ್ ಆಗಿ ಹೋಗುತ್ತೆ. ಇದು ತುಂಬಾ ಫಾಸ್ಟ್ ಹೋಗುತ್ತೆ, ತುಂಬಾ ಫಾಸ್ಟ್ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡ್ ಅಂತ ಇದೆ, ಅದಕ್ಕೆ ಹಾಕಿದ್ರೆ ಹೋಗುತ್ತೆ, ಇಲ್ಲ ಅಂದ್ರೆ ಟೂರಿಂಗ್ ಮೋಡ್ ಅಂತ ಇದೆ, ಅದರಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ದಿಸ್ ಇಸ್ ಅ ಕ್ರೂಸರ್, ಇದು ದಿ ಬೆಸ್ಟ್. ನಾನು ಓಡಿಸಿದ್ದೀನಿ ಗಾಡಿ ಇದನ್ನ. ಹೌದೌದು. ಇದು ಒಂದು ಪ್ರಾಬ್ಲಮ್ ಇದೆ ಅಲ್ಲ, ಏನ್ ಹೇಳಿ? ಏನು ನೋಡಿ, ಇದು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಅದು ಅಷ್ಟೇ, ನೀವು ಚಡ್ಡಿ ಗಿಡ್ಡಿ ಅಂದ್ರೆ ಫುಲ್ ನೇಕೆಡ್ ಇದು, ಫುಲ್ ನೇಕೆಡ್ ಇದೆ, ಕಂಪ್ಲೀಟ್ ನೇಕೆಡ್. ಇದು ಹೆಂಗ್ ಒಡಿಯತ್ತಂದ್ರೆ, ಇದು ಈ ಚಡ್ಡಿ ಹಾಕೊಂಡ್ರೆ ಇಲ್ಲಿ ಕೂದಲೆಲ್ಲ ಸುಟ್ಟ ಬಿಡುತ್ತೆ. ಇಲ್ಲಿ ಕಬಾಬ್ ಆಗಿರುತ್ತೆ, ಕಬಾಬ್ ಕಬಾಬ್ ಫ್ರೈ ಏನ್ ಬೇಕೋ ಎಲ್ಲ ಆಗೋಗಿರುತ್ತೆ. ಸೊ ಓಕೆ ಸರ್, ಇದು ಎಷ್ಟು ಗಾಡಿ, ಏನು ಸ್ಪೆಸಿಫಿಕೇಶನ್? ಇದು ಹಾರ್ಲಿ ಡೇವಿಡ್ಸನ್ 48 ಅಂತ 1948 ಅಲ್ಲಿ ಒಂದು ಬೈಕ್ ಬಿಟ್ಟಿದ್ರು ಹಾರ್ಲಿ ಡೇವಿಡ್ಸನ್ ಅವರು. ಓಕೆ, ಸೇಮ್ ಅದೇ ಥರ ಅಂದರೆ, ಅವಾಗ ಅದು ಪೀನಟ್ ಸೈಜ್ ಟ್ಯಾಂಕ್ ಅಂತೆಲ್ಲ ಮಾಡಿದ್ರು. ಆಮೇಲೆ ಅದು ಏನಕ್ಕೆ ಅಂದರೆ ರೇಸಿಗೆ ಹೆಲ್ಪ್ ಆಗುತ್ತೆ ಅಂತ, ದಪ್ಪ ಟ್ಯಾಂಕ್ ಇದ್ರೆ ವೇಟ್ ಕಮ್ಮಿ ಆಗೋದಕ್ಕೆ ಅಂತ ಏನೋ ಒಂದು ಮಾಡಿದ್ರು ಇದು. ಓಕೆ, ಅದು ಹಿಟ್ ಆಯಿತು. ಆಮೇಲೆ ತುಂಬ ವರ್ಷ ಆದಮೇಲೆ ಮತ್ತೆ ರೀಲಾಂಚ್ ಮಾಡಿದ್ರು 48 ಅಂತ, ಸೇಮ್ ಇದನ್ನ ಸೇಮ್, ಅದಕ್ಕೆ ಅದರ ಹೆಸರೇ 48 ಅಂತ. ಅಗೇನ್ ದೇ ರೀಲಾಂಚ್ ಡೇಟ್. ಓಕೆ, ಸೊ ಅದಕ್ಕೆ 48 ಅಂತ ಇಟ್ಟಿರೋದು. 1200 CC. ಇದ್ರ ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಒಂದು ಸರ್ವಿಸ್ ಇದು ಪರವಾಗಿಲ್ಲ, ಇದಾದ್ರೂ ನನಗೆ ಒಂದು 15-16 ಕೊಡುತ್ತೆ ಮೈಲೇಜು. ಸೊ ಇಟ್ಸ್ ಓಕೆ. ಅಂದ್ರೆ ಇವಾಗ ನಿಮಗೆ ಬುಲೆಟ್ ಅಷ್ಟೇ 23-24 ಕೊಡೋದು, ಲಾಂಗ್ ಅಲ್ಲಿ ಅಂದ್ರೆ ಇದು ಒಂದು 16-17 ಕೊಡುತ್ತೆ. ಏನಕ್ಕೆ ತಗೋಬೇಕು ಅಂತ ಅನಿಸ್ತು ಅಷ್ಟು ಇದನ್ನ? ನನಗೆ ಅದೇ ಬೈಕ್ ಹುಚ್ಚಿತ್ತು, ಚಿಕ್ಕ ವಯಸ್ಸಿಂದನು ಬೈಕ್ ಹುಚ್ಚಿತ್ತು. ಸೊ ಬೈಕ್ ಇಡಬೇಕು, ಬೈಕ್ ರೈಡು ಅದೆಲ್ಲ ನನಗೆ ತುಂಬಾ ಆಸೆ ಇತ್ತು. ಅದೇನೋ ಒಂದು ಅಂದ್ರೆ ನಿಮ್ಗೆ ಒಂಥರ ಯು ಕನೆಕ್ಟ್ ವಿತ್ ದ ಎಂಜಿನ್. ಅದು ಹೆಂಗೆ ಅಂದ್ರೆ, ಈ ಅವತಾರ್ ಅಲ್ಲಿ ಅವನು ಹಿಂಗೆ ಜಡೇನ ಇದಕ್ಕೆ ನಿಮ್ಗೆ ಆತರ ಕನೆಕ್ಟ್ ಆಗ್ಬಿಡುತ್ತೆ ಬೈಕ್ ಜೊತೆಗೆ. ಸೊ ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್, ಇಮ್ಯಾಜಿನ್ ಮಾಡ್ಕೊಂಡಂಗೆ ಈ ಗಾಡಿ ಮೇಲೆ ಕುತ್ಕೊಂಡು ಅದನ್ನ ಕನೆಕ್ಟ್ ಮಾಡ್ಕೊಂಡು ಓಡಿಸ್ದಂಗೆ. ಆಮೇಲೆ ನಿಮಗೆ ಒಂದೊಂದು ಬೀಟ್ಸು ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬೈಕ್ದು, ಅದರಲ್ಲಿ ಟ್ವಿನ್ ಇಂಜಿನ್ ಅಲ್ಲ. ಇಲ್ಲ, ಆ್ಯಕ್ಚುಲಾಗಿ ಈ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹೆಂಗಾಗುತ್ತೆ, ಇಲ್ಲಿಂದ ನೀವು ಕೂತ್ಕೊಂಡಿರೋ ಸೀಟ್ವರೆಗೂ ಎಲ್ಲ ನೀವು ಫೀಲ್ ಆಗ್ತಿರ್ತೀರ. ಫುಲ್ ಎಲ್ಲ ಬುಲೆಟ್ ಬುಲೆಟ್ ಅಂತೀವಿ ಆ ಥರ ಫೀಲ್ ಆಗೋದು. ಬಟ್ ಇದು ಇನ್ನೂ ಸ್ಟ್ರಾಂಗ್ ಫೀಲ್ ಕೊಡುತ್ತೆ ನಿಮಗೆ. ಅಪ್ಪಿ ತಪ್ಪಿ ಯಾವತ್ತಾದರೂ ಇಲ್ಲಿ ಟಚ್ ಮಾಡಿ ಸುಟ್ಕೊಂಡ್ರೆ ಸೈಲೆನ್ಸರ್ಗೆ ಬಿದ್ದಿದೆ, 2-3 ಸರಿ ಟ್ಯಾಟೂ ಬಿದ್ದಿದೆ. ಭಾರಿ ಡೇಂಜರ್ ಅಲ್ಲ ಇದು? ನಾನು ಒಂದ್ ಸರಿ ಆಗಿತ್ತು ನನಗೆ ಆ ಬುಲೆಟ್ ಅಲ್ಲಿ, ಅಂದ್ರೆ ಇಮಿಡಿಯೇಟ್ ತೆಗೆದ್ಬಿಟ್ಟೆ, ಏನು ಆಗಿರ್ಲಿಲ್ಲ ಬಟ್ ಫೀಲ್ ಆಗಿದೆ. ಓಕೆ, ಇದು ಸರ್ ಈ ಗಾಡಿ ಬಗ್ಗೆ ಹೇಳಿದ್ರೆ
ಇದು ಡುಕಾಟಿ ಡಿಯಾವೆಲ್ ಅಂತ, ಅಂದ್ರೆ ಅದ್ರ ಹೆಸರೇ ಡೆವಿಲ್ ಅಂತ. ಸರಿ ಕುತ್ಕೊಂಡು ಹೋಗ್ಬಿಡ್ತೀನಿ ಇದ್ರ ಬಗ್ಗೆ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಇಟಾಲಿಯನ್ನು ಇದೆಲ್ಲ ಏನೇನು ಇದೆ ಅಲೈನ್ಮೆಂಟ್ ಇದು ಇಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಸೆಟ್ ಮಾಡ್ಕೊಬಹುದು. ನೀವು ಇದನ್ನ ಲಿವರ್ ನ ಮುಂದೆ ಮಾಡ್ಕೊಬಹುದು, ಹಿಂದೆ ಮಾಡ್ಕೊಬಹುದು, ಆ ತರ ಹಿಂಗೆ. ಇದೆಷ್ಟು ಸರ್ ಕಾಸ್ಟ್ ಇದು? ಸರ್ ಇದು ನಾನು ಕೇಳೋದು ಮರ್ತೆ, ಇದೆಷ್ಟು ಅಂತ? ಹಾ, ಇದು ಅಬೌಟ್ 11 lakhs ಆಗುತ್ತೆ. 11 lakhs ಇವಾಗ ಜಾಸ್ತಿ ಆಗಿದೆ. ಇದು ನಾನು 10 ವರ್ಷ ಹಳೆದಿದ್ದು. ಹಾ ಹಾ, ಇವಾಗ ಎಷ್ಟು ಇರ್ಬೋದು ಇದು? ಇವಾಗ 14-15 ಇರ್ಬೋದು. 15? ಹಾ. ಇದು ಇದು ನಾನ್ ತಗೊಂಡಾಗ 16 ಇತ್ತು. ಓಕೆ, ಬಟ್ ಇವಾಗ 20 ಮೇಲೆ ಹೋಗಿದೆ. ಇದು 20 ಮೇಲೆ ಮೇಲಿದೆ. ಎಷ್ಟು ಲೀಟರ್ ಸರ್ ಇದು? ಇದು 18 liters. 18 liters ಅದು? ಇದು ನೋಡಿ, ಇದು 7.9 liters ಅಷ್ಟೇ. 7.9 liters. ಅದು ಮೈಲೇಜ್ ಕಡಿಮೆ. ಅದು ಇಲ್ಲ, ಇದೇನಂದ್ರೆ ನಿಮಗೆ ಪೆಟ್ರೋಲ್ ಬಂಕ್ ಹುಡುಕ್ತಾನೆ ಇರ್ಬೇಕು ಲಾಂಗ್ ರೈಡ್ ಎಲ್ಲರೂ ಹೋದ್ರೆ. 120 kilometers ಆದ್ಮೇಲೆ ನೀವು ಪೆಟ್ರೋಲ್ ಬಂಕ್ ಹುಡುಕ್ಬೇಕು. ಇದು ಒಂದು 250 ತನಕ ಬರುತ್ತೆ. 250 ಪರವಾಗಿಲ್ಲ ಹಂಗಂದ್ರೆ ಇದು. ಬಟ್ ಇದು ನೋಡಿದ್ರೆ ಒಂಥರ ಸಡನ್ ಆಗಿ ನೋಡಿದ್ರೆ ಭಯ ಆಗುತ್ತೆ ಗಾಡಿ ನೋಡಿದ್ರೆ. ಓಕೆ, ಬೆಸ್ಟ್ ಪಾರ್ಟ್ ಅಂದ್ರೆ ನನಗೆ ಇದು ನೋಡಿದಾಗ ಈ ಬ್ಯಾಟ್ಮ್ಯಾನ್ ಅಲ್ಲಿ ಬ್ಯಾಟ್ ಮೊಬೈಲ್ ಅಂತ ಬರುತ್ತಲ್ಲ, ಅದನ್ನ ಇದೇ ತರ ಒಂಥರ ಡಿಸೈನ್ ಇದೆ ಅದು ಬ್ಯಾಟ್ಮ್ಯಾನ್. ಸೊ ಅದೇ ನೋಡಿ ನನಗೆ ಇಷ್ಟ ಆಗಿ. ಅಂದ್ರೆ ಏನು ಗೊತ್ತಾ, ಡುಕಾಟಿ ಅಂದ್ರೇನೆ ಅದೊಂಥರ ಹೆಸರಿಗೆ ಇರೋ ಬ್ರ್ಯಾಂಡ್, ಇರೋ ಒಂದು ವೆಯ್ಟ್. ಅದು ಗಾಡಿ ಈ ರೇಂಜಿಗೆ ವೆಯ್ಟ್ ಇದ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ಓಕೆ, ಗಾಡಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಬಗ್ಗೆ ಮಾತಾಡದೆ ಮರ್ತ್ಬಿಟ್ಟೆ. ಇದರಲ್ಲಿ ನೀವು ಯದಾಯದಾಯಿ ಸಿನಿಮಾ June 2 ರಿಲೀಸ್ ಆಗ್ತಿದೆ. ಇದರಲ್ಲಿ ನೀವು ಕಾಪ್ ರೋಲ್, ಐ ಥಿಂಕ್ ಫಸ್ಟ್ ಟೈಮ್ ಅನ್ಕೋತೀನಿ. ಹೌದು, ಫಸ್ಟ್ ಟೈಮ್. ಅದು ಸೀರಿಯಸ್ ಕಾಪ್. ಹೌದು, ಕರಪ್ಟೆಡ್ ಆಫೀಸ್ ಬೇರೆ. ರಿಯಲ್ ಲೈಫ್ ವರ್ಸಸ್ ರೀಲ್ ಲೈಫ್ ಅಲ್ಲಿ ಎಷ್ಟು ಕರಪ್ಟ್ ನೀವು? ನಾನು ಖಂಡಿತ, ನಾನು ತುಂಬಾ ಅಂದ್ರೆ ಐ ಆಮ್ ಒನ್ ಆಫ್ ದ ನೈಸೆಸ್ಟ್ ಹ್ಯೂಮನ್ ಬೀಯಿಂಗ್ಸ್. ಯೆಸ್, ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಕೂಡ. ಕರಪ್ಟ್ ಅಂತೂ ಅಲ್ಲ ನನ್ನ ಲೈಫಲ್ಲಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿನೇ ನಾನು. ಯಾವ್ದಾದ್ರು ಒಂದು ವಿಷಯದಲ್ಲಿ ಕರಪ್ಟ್ ಆಗಿದ್ರೆ ಅಂದ್ರೆ ಈಗ ಬಹುಶಃ ಒಂದ್ ಸ್ವಲ್ಪ ಲೇಜಿ ಅಂತ ಹೇಳ್ಬೋದು, ಬಟ್ ಅದು ಬಿಟ್ರೆ ನಾನು ಕರಪ್ಟ್ ಅಂತೂ ಅಲ್ಲ. ಯಾವ ವಿಷಯದಲ್ಲಿ ನಾನು ಹುಡುಕಿ ಸಿಗುತ್ತ ಇಲ್ಲ, ನಾನು ಐ ಥಿಂಕ್ ನಾನು ಹೆಂಗ್ ಹೇಳಿದೆ ಅಂದ್ರೆ, ಈ ಮೇಡಮ್ ಏನಾದ್ರು ಒಂದು ಕಂಪ್ಲೇಂಟ್ ಹೇಳ್ತಿರ್ತಾರೆ ಹಂಗೆ, ಆ ವಿಚಾರ ಆದ್ರೂ ಓಕೆ. ಇಂದ್ರಿತ ಕಂಪ್ಲೇಂಟ್ ಪ್ರಕಾರ ನಾನು ತುಂಬಾ ಕೆಟ್ಟವನು, ಬಟ್ ಯಾ, ಬಹುಶಃ ಅವಳು ಬೇಜಾರು ಮಾಡ್ಕೊಡೋದು ಅದೇ ಒಂದು ಟೈಮ್ ಸೆನ್ಸ್ ಇಲ್ಲ. ಟೈಮ್ ಸೆನ್ಸ್. ಅಂಡ್ ನಿಮ್ಮ ಕ್ಯಾರೆಕ್ಟರ್ ನೆನಪಾಗುತ್ತೆ ನನಗೆ, ಗೋರಿ. ಒನ್ ಆಫ್ ದಿ ಫೈನೆಸ್ಟ್ ಕ್ಯಾರೆಕ್ಟರ್ ನಾನು ನಿಜ ಹೇಳ್ತೀನಿ. ಗಾಳಿಪಟ ಟೂನ ಎರಡನೇ ಸರಿ ನೋಡಿದ್ದೆ ನಿಮ್ಮ ಕ್ಯಾರೆಕ್ಟರ್ಗೋಸ್ಕರ. ಥ್ಯಾಂಕ್ ಯು. ಅದು ಎಷ್ಟು ಚೆನ್ನಾಗಿತ್ತದೆ ಅದು, ಐ ಥಿಂಕ್ ಅದಕ್ಕೆ ಆಕ್ಷನ್ ಕಟ್ ಹೇಳೋದೇ ಬೇಡ, ಫ್ಲೋಲ್ ಬಂದ್ಬಿಡುತ್ತೆ ನಿಮಗೆ. ಅದು ಹೆಂಗೆ ಆ ಕ್ಯಾರೆಕ್ಟರಿಂದ ಪೊಲೀಸ್ ಕ್ಯಾರೆಕ್ಟರ್ ಸ್ವಿಚ್ ಆಗಿದ್ದು ಹೆಂಗೆ, ಯಾವ ಥರ ಪ್ರಿಪೇರ್ ಆದ್ರಿ ನೀವು ಅಂತ? ಇಲ್ಲ, ಅದೇನು ಅಂದರೆ ಅದು ಭಟ್ರ ಜೊತೆ ವರ್ಕ್ ಮಾಡೋದೆ ಅದ್ರ ಮಜಾನೇ ಬೇರೆ. ಅವ್ರ ಜೊತೆ ಇದ್ದಾಗ ಆಮೇಲೆ ನಮ್ಮ ಟೀಮು ಆಗಿತ್ತು, ಗಣಿ ಇರ್ಬೋದು, ಅವರು ಹಂಗೆ ಹೇಳ್ತಾರೆ ಭಟ್ರ ಜೊತೆ ವರ್ಕ್ ಮಾಡೋಕೆ ತುಂಬ ಇಷ್ಟ. ಹೌದು ಹೌದು, ಮಜಾ ಇರುತ್ತೆ. ಅದು ಏನೋ ಒಂಥರ ಎಕ್ಸ್ಟ್ರಾ ಜೋಶ್ ಬರುತ್ತೆ, ಏನೋ ಒಂದು ಅವರು ಬರೆಯೋ ಡೈಲಾಗು, ಅವ್ರು ಕೊಡೋ ಸೀನ್ಗಳು ಗೊತ್ತಿಲ್ಲ. ಹ್ಯೂಮರ್ ಒಂದು ಖಾಲಿ ಆಗಲ್ಲ, ಬರ್ತಾ ಇರುತ್ತೆ ಹ್ಯೂಮರ್ಸ್. ಹೌದು, ಏನೋ ಒಂದು ಹೇಳ್ತಿರ್ತಾರೆ. ಆಮೇಲೆ ಅಫ್ಕೋರ್ಸ್ ಗಣಿನೂ ಸುಮಾರು ಅಂದ್ರೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಆಮೇಲೆ ಪವನ್ನು ಇದ್ದ, ಅವನು ಡೈರೆಕ್ಟರ್ ಕೂಡ, ಆಕ್ಟರು. ಸೊ ನಾವೆಲ್ಲ ಸೇರ್ಬಿಟ್ಟು ಎಲ್ಲ ಒಂಥರ ಸೀನ್ ಅನ್ನ ಎಲ್ಲ ಇಂಪ್ರೋವೈಸ್ ಮಾಡ್ತಾ ಇದ್ವಿ, ಮಜಾ ಇರೋದು. ಆಮೇಲೆ ಇದ್ರಲ್ಲ ಬೇರೆ ಈಗ ಸ್ವಿಚ್ ಓವರ್ ಅಂತ ಹೇಳಿದ್ರಲ್ಲ, ಸೊ ಅದು ಬಹುಶಃ ನಾನು ಯಾವ ಪಾತ್ರದಲ್ಲೂ ಅದಾದ್ಮೇಲೆ ಮುಗೀತು ಅಷ್ಟೇ. ಅದು ಯೋಚನೆ. ನಾನು ಟ್ರೈಲರ್ ನೋಡಿದಾಗ ಹೆಂಗೆ, ಆಕ್ಚುಲಿ ನಿಮ್ಮನ್ನ ನಾವು ನೋಡಿರೋದು ಒಬ್ಬ ಲವರ್ ಬಾಯ್, ಲವರ್ ಬಾಯ್ ಅಲ್ಲೂ ಕಾಮಿಡಿ ಆಲ್ಮೋಸ್ಟ್. ನಿಮ್ ಲೈಫಲ್ಲಿ ನೀವು ಆಕ್ಟ್ ಮಾಡಿದ್ರು ಎಲ್ಲಾ ಕ್ಯಾರೆಕ್ಟರ್ಗಳು ಕಾಮಿಡಿಯಲ್ಲಿ ಬಂದಿದೆ, ಬಟ್ ಇದು ಹೆಂಗೆ ಈ ತರ ಸ್ವಿಚ್ ಆದ್ರಿ ಅಂತ ಅದಕ್ಕೆ ನಾನು ಕೇಳಿದ್ದೆ. ಇಲ್ಲ, ಯದಾ ಇದು ಮಜಾ ಇತ್ತು. ಅದೇ ನಾನು ಹೇಳಿದಾಗ ಒಂದು ಆನೆಸ್ಟ್ ಆಫೀಸರ್ ಅಲ್ಲ, ಕರಪ್ಟು ಅಂದರೆ ಅರ್ಧ ಹಿಂಗೆ ಶರ್ಟ್ ಆಚೆ ಇರುತ್ತೆ, ಲಂಚ ತಗೊಂತಾನೆ, ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಹೆಂಗೋ ಇರುತ್ತೆ. ಸೊ ಆ ಥರದ್ದು ಒಂದು ಪ್ಲೇ ಮಾಡೋದಕ್ಕೆ ಮಜಾ ಇತ್ತು, ಅಂದರೆ ಫ್ರೀಡಮ್ ಇತ್ತು, ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಹೆಂಗೆ ಬೇಕಾದ್ರೆ ಮೂವಿ ಎಲ್ಲ ಹಿಂಗೆ ಹಾಕೋದು, ಹಿಂಗೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಆ ಥರ ಎಲ್ಲ ಕೊಟ್ಟಾಗ ನನ್ನಲ್ಲೊಬ್ಬ ಒಂದು ಆ ತರಲೆ ನಟ ಇರ್ತಾನಲ್ಲ, ಅದನ್ನ ಅವನು ಆಚೆ ಬಂದ್ಬಿಡ್ತಾನೆ. ಪರ್ಸನಲ್ ಲೈಫಲ್ಲೂ ನೀವು ತರಲೆ ಅಂತ? ನಾನು ನೀವು ನನ್ನ ಕೋಪ ಮಾಡ್ಕೊಂಡಿರೋದು ನೋಡೋದೇ ಇಲ್ಲ ನಿಮ್ಮ. ನಾನು ಖುಷಿ ನಗ್ನಾಗ್ತಾ ಇರ್ತೀನಿ, ಏನೋ ತಮಾಷೆ ಮಾಡ್ತಾ ಇರ್ತೀನಿ, ಸೊ ಹಾಗೆ ನಾನು ಇರ್ತೀನಿ ಬಿಟ್ರೆ ಯು ವಿಲ್ ನೆವರ್ ಸೀ ಮಿ. ರಕ್ಷಿಸ್ ಶೆಟ್ರು ಕೋಪ ಮಾಡ್ಕೊಂಡ್ರೆ ನಿಜವಾಗ ನೋಡೇ ಇಲ್ಲ.
ಹೆಂಗ್ ಸಾಧ್ಯ ಟೆನ್ಷನ್ ತಗೊಳಲ್ಲ. ಎಷ್ಟೋ ಸತಿ ನನಗೆ ಬೈಕ್ ನಿಂತೋಗ್ಬಿಟ್ಟಿದೆ ಪೆಟ್ರೋಲ್ ಇಲ್ಲದೆ ಆಯ್ತಾ, ಯಾಕೆಂದ್ರೆ ಅದನ್ನ ಹೇಳಿದ್ನಲ್ಲ 120 ಆದ್ಮೇಲೆ ಹುಡುಕ್ಬೇಕು. ಅವಾಗ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ರೈಡಿಗೆ ಬಂದಾರಲ್ಲ ಅವ್ರೆಲ್ಲ ಟೆನ್ಷನ್ ತಗೊಂತ ಇದಾರೆ, ಬಟ್ ನಾನು ಟೆನ್ಷನ್ ತಗೊಂತ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಈ ರೀತಿಯಾದ ಈ ಮೆಂಟಾಲಿಟಿ ಇದೆಯಲ್ಲ, ಅದನ್ನು ಕೆಲವೊಂದು ಸರಿ ನಾವು ಕ್ಯಾರೆಕ್ಟರ್ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಥಿಂಕ್ ಮಾಡಿ ಬದಲಾಯಿಸ್ಕೋತೀವಿ. ಅದು ಬೈ ಬರ್ತ್ ಬರೋದು ತುಂಬ ರೇರ್. ಯಾಕೆಂದ್ರೆ ಸರ್ ಒಂದು ಹೇಳ್ತೀನಿ, ಇರೋದೊಂದು ಲೈಫು, ಏನೇನೋ ಬರುತ್ತೆ ಏನೇನೋ ಹೋಗುತ್ತೆ. ಮೇ ಬಿ ಈ ಗಾಡಿಗಿಂತ ಇನ್ನೂ ದೊಡ್ಡ ಗಾಡಿ ತಗೋಬೋದು, ಬರ್ತಿರುತ್ತೆ ಹೋಗ್ತಿರುತ್ತೆ. ಅದ್ರ ಮಧ್ಯೆ ಈ ತರ ಆದಾಗ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳದೆ ಪ್ರತಿಯೊಂದು ಹಂಗೆ ಸ್ಪೋರ್ಟಿವ್ ಆಗ್ತಾ ಶಾಶ್ವತ ಇಲ್ಲ. ನಂದು ಇದರಲ್ಲಿ ನನ್ನ ಪ್ರಕಾರ ಯಾವುದು ಶಾಶ್ವತ ಇಲ್ಲ ಅಂದ್ರೆ, ಎಲ್ಲ ನಿಮ್ಗೆ ಸುಖ ಇರ್ಬೋದು ದುಃಖ ಇರ್ಬೋದು, ಅದೆಲ್ಲ ಒಂದಷ್ಟು ಟೈಮ್ ಪೀರಿಯಡ್ ಅವ್ರಿಗೆ ಮಾತ್ರ, ಆಮೇಲೆ ಅದು ಹೋಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದು ಹೋಗುತ್ತೆ, ಏನೇ ಸಂತೋಷ ಇದ್ರು ಅದು ಒಂದು ಸ್ವಲ್ಪ ದಿವಸ ಹೋಗುತ್ತೆ. 100% ಸೊ ಯಾವುದು ಶಾಶ್ವತ ಇಲ್ಲ. ಸೊ ಯಾಕೆ ಟೆನ್ಷನ್ ತಗೊಬೇಕು? ನಿಮ್ಮ ಮನೇಲಿ 2 ಸೈಕಲ್ ನೋಡಿದೆ ನಾನು, ಐ ಥಿಂಕ್ ಕಾಸ್ಟ್ ಮೋರ್ ದೆನ್ 1 lakh ಇರ್ಬೋದು. ಹೌದು ಹೌದು. ಏನಕ್ಕೆ ನೀವು ಅಷ್ಟೊಂದು ಬೀಳ್ತೀರಾ, ಅಷ್ಟೊಂದು ಏಟ್ ಮಾಡ? ಆಕ್ಚುಲಿ ಈ ಗಾಡಿಗಳ ಬಗ್ಗೆ ನಾನು ಲಾಸ್ಟ್ ಟೈಮೇ ತೋರಿಸ್ಬೇಕು ಅಂತ ಇದ್ದೆ. ಕಾಲು ಬುಲೆಟ್ ಒಂದು ಇತ್ತು, ಅದು ನಾನು ತೋರ್ಸೋಣ ಅಂತಿದ್ದೆ, ಬಟ್ ಸದ್ಯಕ್ಕೆ ಇಲ್ಲ. ಅದು ನನ್ನ ಅದು ಫೇವ್ರೇಟ್ ಇದೆ, ಎರಡು ಸೂಪರ್ ಬೈಕ್ ಇರ್ಬೋದು. ನಾನು ನಿಜ ಹೇಳ್ತೀನಿ, ಬುಲೆಟ್ ನಮ್ಮ ನಮ್ಮ ಇಂಡಿಯನ್ ಮೇಕ್ ಅದು. ಕರೆಕ್ಟ್ ಕರೆಕ್ಟ್. ಬೋಲ್ಟ್ ನಟ್ಟು ಎಲ್ಲ ನಮ್ಮ ಇಂಡಿಯಾದಲ್ಲೇ ತಯಾರಾಗೋದು. ಅಂದ್ರೆ ಬ್ರ್ಯಾಂಡ್ ಬೇರೆ ದೇಶದಾದ್ರೂ ಎಲ್ಲ ರೆಡಿ ಆಗೋದು ಇಲ್ಲಿ. ಇಲ್ಲಿದೆ 51% ಇಂಡಿಯನ್, 49% UK ಅವರು. ಬಟ್ ಆದ್ರೂ ಇವಾಗ ನಿಜವಾಗ್ಲೂ ತುಂಬಾ ಇಷ್ಟವಾದಂತ ಬೈಕ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಒಂದು. ಲಾಸ್ಟ್ ಟೈಮ್ ಕಾಲ್ ಏಟ್ ಆಗಿದ್ದ ರೀಸನ್ ಇಂದ ನಾನು ತೋರ್ಸಕ್ ಆಗಿರ್ಲಿಲ್ಲ. ಅದಕ್ಕೆ ಸರ್ನ ಕೇಳಿದೆ, ಆಗುತ್ತಾ ಸರ್ ತೋರ್ಸಕ್ಕೆ? ನನಗೆ ಸ್ವಲ್ಪ ಬೈಕ್ ಸ್ವಲ್ಪ ಹುಚ್ಚು, ತಗೊಳಕ್ ಆಗುತ್ತೋ ಇಲ್ವೋ ಅಟ್ ಲೀಸ್ಟ್ ಒಂಚೂರು ಮುಟ್ ನೋಡ್ಬೋಣ ಅಂತ. ಅವಾಗಲೇ ಇವರು ಹೇಳಿದ್ರಲ್ಲ ಮುಟ್ ನೋಡ್ತಾ ಇರ್ಬೇಕು ಅಂತ. ಸೊ ಇದನ್ನ ಆಗದ್ ಇದು ನೋಡಿಸ್ಬೋದು, ಐ ಥಿಂಕ್ ಇದು ಕಷ್ಟ. ಇದು ನೋಡ್ಸಿದ್ದೀನಿ ನಾನು ಒಂದ್ಸರಿ. ಹ್ಞೂ, ಬಟ್ ಸೌಂಡ್ ಹೆವಿ ಇದೆ ಇದು. ನೋಡೋಣ, ಒಂದು ರೌಂಡಿಗೆ ಹೋಗಿ ಬರ್ತೀವಿ. 1750 cc ಇದೆಯಲ್ಲ, ಅದನ್ನ ಒಂದ್ಸರಿ ಓಡಿಸಿದ್ದೆ ನಾನು. ಅದು ನನ್ನ ಹೆಸರು ಅದು. ಇನ್ನೂ ಸ್ವಲ್ಪ ಅಂದ್ರೆ ಅದು ಬಂದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಏನು ಇಲ್ಲ, ಕಂಬಿ ಮೇಲೆ ಚಿಕ್ಕದಾಗಿ ಬರುತ್ತೆ. ನ್ಯೂಟ್ರಲ್, ಇಂಡಿಕೇಟ್ರು, ಬ್ಯಾಟ್ರಿ ಎಲ್ಲಾನು ಕಂಬಿ ಮೇಲೆ ಕೊಟ್ಟಿದ್ದಾರೆ. ತುಂಬಾ ಚಿಕ್ಕದಾಗಿ ಮೈನ್ಯೂಟ್ ಕೊಟ್ಟಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯ್ತು ಅದು. ಗೊತ್ತಿಲ್ಲ, ಗಾಡಿ ಸಖತ್ತಾಗಿದೆ. ಓಕೆ ಸರಿ, ಗಾಡಿ ಎರಡು ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ. ಹಿಂಗೆ ನಿಲ್ಲಿಸ್ಬಿಡೋಣ, ಯಪ್ಪ ಇದ್ರ ಪಕ್ಕ ನಿಲ್ಲಿಸ್ಬಿಡಿ. ಹೇಳಿ, ಇವನು ಇದಾನೆ ಬರ್ತಾನೆ. ಹೆಂಗಿದ್ ಬ್ರೋ ಸೌಂಡು? ಹೆಲ್ಮೆಟ್ ಹಾಕೊಂಡಾಗ ನಿಮಗೆ ಸಾಫ್ಟ್ ಆಗಿ ಕೇಳಿದ್ರೆ. ಹಾ ಹೌದು ಹೌದು, ಅದು ಬರುತ್ತೆ ಆ ಸೌಂಡ್. ನಾನೀಗ ತಗೊಂಡಾಗ ಸ್ಟಾಕ್ ಸೈಲೆನ್ಸರ್, ಅಯ್ಯೋ ಏನು ಒಳ್ಳೆ ಸ್ಪ್ಲೆಂಡರ್ ತರ ಸೌಂಡ್ ಬರ್ತಾ ಇದೆ ಅಲ್ಲ. ಇತ್ತೀಚೆಗೆಲ್ಲ ಮೈನಸ್ ಮಾಡ್ಬಿಟ್ಟಿದ್ದಾರೆ ಸೌಂಡ್ ಎಲ್ಲ, ಕಮ್ಮಿ ಮಾಡಿದ್ದಾರೆ. ಅದೇ ಈ ವ್ಯಾನ್ಸನ್ ಹೈನ್ಸ್ ಅಂತ ಈ ಸೈಲೆನ್ಸರ್ ಇದು ತುಂಬಾ ಲೌಡ್, ಇದು ಸಿಕ್ಕಾಬಿಡ ಲೌಡ್. ಇದು ಈ ಸೌಂಡ್ ಕೇಳಿ ಯಾರು ಬೈದಿಲ್ಲ ನಿಮ್ಗೆ ಅಂತ? ಇಲ್ಲ, ಸಿಗ್ನಲ್ ಅಲ್ಲ ಏನ್ರಿ ಇದು ಸೌಂಡ್ ಅಂತ. ಬನ್ನಿ ಸರ್ ಕುತ್ಕೊಳ್ಳಿ, ನಾನು ಇಲ್ಲಿ ಕುತ್ಕೋತೀನಿ. ಹಿಂಗೊಂದು ಸ್ಟ್ಯಾಂಡಿಂಗ್ ಒಂದು, ಓಕೆನಾ? ಹಾಂ, ಫೋಟೋ. ಇದು ಬೇರೆ ಹ್ಯಾಂಡಲ್ ಹಾಕ್ಸಿದ್ದೀನಿ ನಾನು ಸ್ಟೈಲಿಶ್ ಆಗಿರಲಿ ಅಂತ. ಇದು ಹಂಗಾಗಿದೆ, ಇಲ್ಲ ಅಂದರೆ ಕಂಫರ್ಟಬಲ್ ಹ್ಯಾಂಡಲ್ ಇತ್ತು ಅದ್ರದ್ದು. ಇಲ್ಲ ಇದು ನನಗೆ ಇದ್ರಲ್ಲಿ ಲಾಂಗ್ ಹೋಗಕ್ಕೆ ಕಷ್ಟ. ಇದು 200 ಮೇಲೆಲ್ಲ ಹೋಗ್ಬಿಟ್ರೆ ನೀವು ಆಗಲ್ಲ, ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಡುತ್ತೆ. ಬಟ್ ಆದ್ರೆ ಇದು ಸರ್ ಈ ಗಾಡಿದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಎಷ್ಟೇ ಸ್ಪೀಡ್ ಆಗೋದ್ರು ರೋಡ್ ಗ್ರಿಪ್ ಹಂಗೆ ಕಚ್ಕೊಂಡು, ಅದು ಒಂದು ಅಡ್ವಾಂಟೇಜ್. ಬೇಗ ಬಂದ್ಬಿಡುತ್ತೆ, ಬೇಗ ಕಂಟ್ರೋಲ್ ಬರುತ್ತೆ. ಎರಡು ಡಿಸ್ಕ್ ಬ್ರೇಕ್ ಎಲ್ಲ ಕೊಟ್ಟಿದಾರಲ್ಲ, ಸೊ ಯು ಫೀಲ್ ಸೇಫ್. ಆಮೇಲೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಅಂತ ಇದೆ, ನೀವೇನಾದ್ರೂ ಹಿಂಗೆ ಬೆಂಡ್ ಮಾಡಿದಾಗ ಎಲ್ಲ ಹಿಂಗೆ ಜಾರ್ಕೊಂಡು ಹೋಯ್ತು ಅಂತ ಅನ್ಕೊಳ್ಳಿ, ಅದೇ ವಾಪಸ್ ಬರುತ್ತೆ.
ಸೂಪರ್ ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಕಾಸಿಗೆ ತಕ್ಕಂಗೆ ಕರಿ ಮಾಡಿ. ಈ ಗಾಡಿ ಓಡಿಸಿದಾಗ ನನಗೆ ಅನಿಸಿದ್ದು ಒಂದೇ ಭಯ ಆಯ್ತು ಆ್ಯಕ್ಚುಲಿ, ಅಂದರೆ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಮಿನಿಮಮ್ ಒಂದು ಒಂದು 20-30 ಕಿಲೋಮೀಟ್ರ್ ಓಡಿಸೋವರೆಗೂ ಇದು ನಿಮಗೆ ಇನ್ ಹ್ಯಾಂಡ್ ಅಂತ ಅನಿಸಲ್ಲ, ಔಟ್ ಆಫ್ ದಿ ಬಾಕ್ಸ್ ಅಂತಲೇ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ತೊಗೊಂಡಾಗ ನಿಮಗೂ ಹಂಗೆ ಇತ್ತು ಅಂತ? ಹೌದೌದು, ಹಾಗೆ ಇತ್ತು. ತುಂಬ ವೆಯ್ಟ್ ಬೇರೆ ಇದೆ, ವೆಯ್ಟ್ ಬೇರೆ ಇದೆ, ಅದು ಅಲ್ಲದೆ ಇದೊಂದು ಕಾಟ ಇದೆ, ತುಂಬ ಲೋ ಸೀಟಿಂಗ್ ಅಲ್ಲ, ಎಲ್ಲ ನೆಲ ರೋಡಲ್ಲೇ ಕೂತಂಗೆ ಫೀಲಿಂಗ್ ಬರುತ್ತೆ ಅದು. ಓಕೆ, ಇದಿಷ್ಟಿತ್ತು ಮಾತುಕತೆ ನಮ್ಮ ದಿಗಂತ್ ಅವ್ರ ಜೊತೆ. ಆ್ಯಂಡ್ ಇವರ ಸಿನಿಮಾ, ಇವರು ಹರಿಪ್ರಿಯ ಅವರು ಸಿಂಹ ಅವರು ಆ್ಯಕ್ಟ್ ಮಾಡಿರುವಂಥ ಯದಾ ಯದಾ ಈ ಸಿನಿಮಾ June 2 ಥಿಯೇಟ್ರಿಗೆ ಬರ್ತಿದೆ, ಎಲ್ಲೋ ಥಿಯೇಟ್ರ್ ಬಂದು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. June 2 ಥಿಯೇಟ್ರ್ ಬರ್ತಿದ್ದೀರಾ, ಆಲ್ ದ ಬೆಸ್ಟ್. ಜನಕ್ಕೆ ಏನು ಹೇಳ್ತೀರಾ? ಒಂದು ಒಳ್ಳೆ ಸಿನಿಮಾನ ಮಾಡಿದೀವಿ, ಯದಾ ಯದಾ ಈ ಟೈಟಲ್ ಕೂಡ ಚೆನ್ನಾಗಿ, ಆ್ಯಸ್ ಎ ಕರಪ್ಟ್ ಪೊಲೀಸ್ ಆಫೀಸರ್. ಸೊ ನಮ್ಮ ಸಿನಿಮಾ ಹರಿಪ್ರಿಯ ಅವರು, ನಾನು, ವಸಿಷ್ಠ ಅವರು, ಒಳ್ಳೆ ಅಂದರೆ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ಆ ಒಂದು ಅದ್ಭುತವಾಗಿರೋ ಸೀನ್ಗಳೆಲ್ಲ ಜೊತೆಗೆ ಯದಾ ಯದಾ ಈ ಸಿನಿಮಾದಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದೆ, ಈ ಬೈಕ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.